ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಐ ಆಮ್ ರೂಪಾಕ್ಷ್. ಸೊ ನೋಡ್ರಿ, ಇವತ್ತಿನ ವೀಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಡಿಸ್ಕಸ್ ಮಾಡ್ತಿದ್ವಿ. ಏನಪ್ಪ ಅಂದರೆ ಅನೀಮಿಯ ಮುಕ್ತ ಭಾರತ ಅಂತ. ಸೊ ಯಾಕೆ ಇಂಪಾರ್ಟೆಂಟ್ ಅಂದರೆ ನೋಡ್ರಿ, ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಅಷ್ಟೇ ಅಲ್ಲದೆ ಇಲ್ಲಿ ಏನಾಗ್ತಿದೆ ಅಂದರೆ ನಮ್ಮ ದೇಶದಲ್ಲಿ ಅರ್ಧಕ್ಕಿಂತ ಜಾಸ್ತಿ ಮಹಿಳೆಯರಲ್ಲಿ ಏನಂದರೆ ಅನೀಮಿಯ ಅಂದರೆ ರಕ್ತಹೀನತೆ ಇದೆ. ಸೊ ಈ ಸ್ಟಡೀಸ್ ಏನಾಗುತ್ತಂದರೆ ನಿಮಗೆ ಬರೀ ಪಿ ಎಸ್ ಐ ಎಕ್ಸಾಮ್ಸ್ ಅಷ್ಟೇ ಅಲ್ಲ, ಕೆ ಎಸ್ ಎಕ್ಸಾಮ್ಸ್ ಅಲ್ಲ, ನೀವು ನಾಳೆ ಆನ್ಸರ್ ರೈಟಿಂಗ್ ಮಾಡಬೇಕಾದ್ರೆ, ಪ್ರಬಂಧ ಬರೀಬೇಕಾದ್ರೆ ನಿಮಗೆ ಕೇಳ್ತಾರಲ್ಲಿ ಏನಂತ, ಅಪೌಷ್ಟಿಕಾಂಶಕ್ಕೆ ಅಥವಾ ಅಪೋಷಕಾಂಶ ಕೊರತೆಗೆ ಏನು ಕಾರಣ ಅಂತ ಕೇಳಿದಾಗ ಇಲ್ಲಿ ಅನೀಮಿಯ ಕೂಡ ಒಂದು ಕಾರಣ ಆಗ್ತದೆ. ಯಾಕೆ ಕಾರಣ ಆಗ್ತದೆ, ನಮ್ಮ ಹ್ಯಾಬಿಟ್ಸ್ ಏನಿದೆ, ಯಾವ ಥರ ಅದನ್ನು ನಾವು ಚೇಂಜ್ ಮಾಡ್ಕೋಬೇಕು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಫಸ್ಟ್ ನೋಡ್ರಿ, ಈ ಅನೀಮಿಯ ಮುಕ್ತ ಭಾರತ ಇದನ್ನು ಯಾರು ಲಾಂಚ್ ಮಾಡಿದ್ರಪ್ಪ ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಲಾಂಚ್ ಮಾಡಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಇದನ್ನೇನು ಮಾಡಿದ್ರಪ್ಪ ಅಂದರೆ ಲಾಂಚ್ ಮಾಡಿದರು. ಸೊ ಇಂಗ್ಲೀಷಲ್ಲಿ ಹೇಳೋದಾದರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಹಾಗಾದರೆ ಇದನ್ನು ಯಾವಾಗ ಲಾಂಚ್ ಮಾಡಿದ್ರು ಅಂದರೆ 2018ರಲ್ಲೇ ಲಾಂಚ್ ಮಾಡಿದರು. ಈಗ ಇದನ್ನೇನು ಮಾಡ್ತಿದ್ದಾರೆ ಅಂದರೆ ಬೂಸ್ಟ್ ಮಾಡ್ತಿದ್ದಾರೆ. ಸೊ ಈಗ ಬೂಸ್ಟ್ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ರೀಸೆಂಟಾಗಿ ಏನಂದರೆ ನ್ಯಾಷನಲ್ ಫ್ಯಾಮಿಲಿ NFHS ಅಂದರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ ಬಂತು. ಸೊ ಇದ್ರ ಪ್ರಕಾರ ಏನಂದರೆ ನಮ್ಮ ದೇಶದಲ್ಲಿ 57% ಹೆಣ್ಮಕ್ಳು ಏನಿದ್ದಾರಲ್ಲ, ಇವರೇನಾಗಿದ್ದಾರಪ್ಪ ಅಂದರೆ ಅನೀಮಿಯದಿಂದ ಬಳಲ್ತಿದ್ದಾರೆ. ಅಂದರೆ ಅವರಲ್ಲಿ ಏನಂದರೆ ರಕ್ತಹೀನತೆ ಇದೆ. ಹಾಗಾದರೆ ಈ ರಕ್ತಹೀನತೆ ಅಂದರೆ ಏನು ಅಂತ. ಸೊ ನೋಡಿರಿ, ಈ WHO ಇದೆಯಲ್ಲ, ವಿಶ್ವ ಆರೋಗ್ಯ ಸಂಸ್ಥೆ, ಇವ್ರ ಪ್ರಕಾರ ಏನಪ್ಪ ಅಂದರೆ ರಕ್ತಹೀನತೆ ಅಂದರೆ ಯಾವ ಹೆಣ್ಮಕ್ಕಳು ತಮ್ಮ ರೀಪ್ರೊಡಕ್ಟಿವ್ ಏಜ್ ಅಂದರೆ ಸಂತಾನೋತ್ಪತ್ತಿ ವಯಸ್ಸಿನೊಳಗಿರ್ತಾರೆ, ಅಂದರೆ ಯಾವ ಹೆಣ್ಮಕ್ಕಳು 15-49 ವಯಸ್ಸಿನವ್ರು ಇರ್ತಾರಲ್ಲ, ಅವರ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್ ಎಷ್ಟಿರಬೇಕಂದ್ರೆ 11 ಗ್ರಾಮ್ ಪರ್ ಡೆಸಿಲೀಟರ್ ಇರಬೇಕಾಗತ್ತೆ. ಸೊ ನೋಡಿರಿ, ಇದು 11 ಗ್ರಾಮ್ ಪರ್ ಡೆಸಿಲೀಟರ್ ಅಂದರೆ ಏನಪ್ಪ ಅಂದರೆ ಫಸ್ಟ್ ಆಫ್ ಆಲ್ ನಿಮಗೆ ಪರ್ ಡೆಸಿಲೀಟರ್ ಅಂದರೆ ಏನಂತ ಗೊತ್ತಾಗಬೇಕು. ಡೆಸಿಲೀಟರ್ ಏನಂದರೆ 1 ಲೀಟರ್ ಅಂದರೆ ಏನಪ್ಪ 1000 ಮಿಲಿಲೀಟರ್. ಡೆಸಿಲೀಟರ್ ಅಂದರೆ ಏನಂದರೆ 100 ml. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಡೆಸಿಲೀಟರ್ ಅಂತ ಕರಿತೀವಿ. ಸೊ ನೋಡಿರಿ, ನಿಮ್ಮ ರಕ್ತವನ್ನು ತೆಗೆದುಕೊಂಡಾಗ ನಿಮ್ಮ ರಕ್ತದಲ್ಲಿ ಕನಿಷ್ಠ ಎಷ್ಟಿರಬೇಕಪ್ಪ ಬ್ಲಡ್ ಹಿಮೋಗ್ಲೋಬಿನ್ ಅಂದರೆ 11 ಗ್ರಾಮ್ ಇರಬೇಕು. ನಿಮ್ಮಲ್ಲಿ ಏನಂದರೆ 100 ml ರಕ್ತ ತೆಗೆದಾಗ ಅದರಲ್ಲಿ ನಿಮಗೆ ಮಿನಿಮಮ್ ಎಷ್ಟು ಬ್ಲಡ್ ಹಿಮೋಗ್ಲೋಬಿನ್ ಕಂಟೆಂಟ್ ಬರಬೇಕಂದ್ರೆ 11 ಗ್ರಾಮ್ ಬರಬೇಕಾಗುತ್ತೆ. ಅಂಥವ್ರಿಗೆ ಏನಂತ ಕರೀತಾರೆ ಅಂದರೆ ಅನೀಮಿಯ ಇಲ್ಲ ಅಂದರೆ ರಕ್ತಹೀನತೆ ಇಲ್ಲ ಅಂತ ಕರೀತಾರೆ. ಸೊ ನಿಮ್ಮದೇನಾದರೂ 11 ಗ್ರಾಮ್ಕ್ಕಿಂತ ಕಡಿಮೆ ಬಂದರೆ ಅವ್ರಿಗೇನಂತ ಕರೀತಾರಪ್ಪ ಅಂದರೆ ರಕ್ತಹೀನ ಪರ್ಸನ್ಸ್ ಅಂತ ಕರೀತಾರೆ. ಇದು ಯಾರಿಗಂದರೆ ಮಹಿಳೆಯರಿಗೆ. ಸೊ ಹಾಗಾದರೆ ಮಕ್ಕಳಿಗೆ ಏನಿದೆ ಅಂದರೆ ಮಕ್ಕಳಿಗೆ ನೋಡಿರಿ 12 ಗ್ರಾಮ್ ಪರ್ 100 ml ಆಗುತ್ತೆ. ಅದೇ ಥರನಾಗಿ ಪುರುಷರಿಗೆ ನೋಡೋದಾದರೆ ನಿಮಗೆ ಮಿನಿಮಮ್ ಎಷ್ಟಿರಬೇಕಪ್ಪ ಅಂದರೆ 13 ಗ್ರಾಮ್ ಇರಬೇಕು ಪರ್ 100 ml. ಅದಕ್ಕಿಂತ ಕಮ್ಮಿ ನಿಮ್ಮದೇನಾದರೂ ಹಿಮೋಗ್ಲೋಬಿನ್ ಕಂಟೆಂಟ್ ಬಂದರೆ 100 ml ರಕ್ತದೊಳಗೆ ನಿಮಗೂ ಕೂಡ ಏನಂದರೆ ಅನೀಮಿಯ ಅಂತ ಕರೀತಾರೆ. ಹಾಗಾದರೆ ಈ ಅನೀಮಿಯ ಕೊರತೆ ಕಾರಣಗಳೇನು, ಏನು ಕಾರಣಗಳಂದರೆ ನೋಡಿರಿ, ಅನೀಮಿಯದಲ್ಲಿ 2 ಥರದ ಅನೀಮಿಯಗಳಿದೆ. ಒಂದೇನಪ್ಪ ಅಂದರೆ ಕಬ್ಬಿಣಾಂಶ ಕೊರತೆಯ ಅನೀಮಿಯ, ಇನ್ನೊಂದು ವಿಟಮಿನ್ B12 ಕೊರತೆಯ ಅನೀಮಿಯ. ಸೊ ಈಗ ಏನಾಗುತ್ತಂದರೆ ಅನೀಮಿಯದಲ್ಲಿ, ಸೊ ನೋಡಿರಿ, ಇದೇನಂದರೆ ಹೆಣ್ಮಕ್ಕಳಲ್ಲೇ ಯಾಕೆ ಜಾಸ್ತಿ ಇದೆ ಗಂಡ್ಮಕ್ಳಿಗಿಂತ ಅಂದರೆ ಹೆಣ್ಮಕ್ಳಿಗೆ ಏನಾಗುತ್ತಪ್ಪ ಅಂದರೆ ಪ್ರತಿ ತಿಂಗಳು ಋತುಸ್ರಾವ ಆಗುತ್ತೆ. ಸೊ ಅವರಿಗೆ ಋತುಸ್ರಾವ ಆದಾಗ ಅವ್ರಿಗೇನು ಬ್ಲಡ್ ಹೋಗುತ್ತಲ್ಲ ಅದ್ರ ಜೊತೆಗೆ ಏನಾಗುತ್ತಪ್ಪ ಅಂದರೆ ಈ ಐರನ್ ಕಂಟೆಂಟ್ ಕೂಡ ಹೋಗೋದ್ರಿಂದ ಅವರಲ್ಲಿ ಏನಾಗುತ್ತಂದರೆ ಐರನ್ ಡೆಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಅಂದರೆ ಏನಂದರೆ ಕಬ್ಬಿಣಾಂಶದ ಕೊರತೆ ಜಾಸ್ತಿ ಆಗುತ್ತೆ. ಇದ್ರ ಜೊತೆಗೆ ಏನಾಗುತ್ತಂದರೆ ಯಾವಾಗ ಮಹಿಳೆಯರು ಗರ್ಭಿಣಿಯರಾಗಿರ್ತಾರಲ್ಲ ಆವಾಗ ಅವ್ರಿಗೇನಪ್ಪ ಅಂದರೆ ಹೆಚ್ಚು ಹೆಚ್ಚು ಕಬ್ಬಿಣಾಂಶ ಬೇಕಾಗ್ತದೆ. ಸೊ ನೋಡಿರಿ, ಯಾವಾಗ ಮಗು ಹುಟ್ಟುತ್ತಿರುತ್ತೆ ಗರ್ಭದಲ್ಲಿ ಅದಕ್ಕೆ ಏನಂದರೆ ಕಬ್ಬಿಣಾಂಶ ಜಾಸ್ತಿ ಬೇಕಾಗುತ್ತೆ. ಅದರಿಂದ ಏನಾಗುತ್ತಂದರೆ ಅವರಲ್ಲಿ ಕಬ್ಬಿಣಾಂಶ ಕೊರತೆ ಉಂಟಾಗುತ್ತೆ. ಹಾಗಾಗಿ ಏನಪ್ಪ ಅಂದರೆ ಮಹಿಳೆಯರಲ್ಲಿ ಏನಂದರೆ ಈ ಕಬ್ಬಿಣಾಂಶದ ಕೊರತೆ ಜಾಸ್ತಿ ಇರುತ್ತೆ, ಯಾರಿಗಿಂತ ಅಂದರೆ ಪುರುಷರಿಗಿಂತ. ನೆಕ್ಸ್ಟ್ ನೋಡಿರಿ, ಸಿರಿಧಾನ್ಯಗಳ ಕೊರತೆ. ಏನು ಸಿರಿಧಾನ್ಯಗಳ ಕೊರತೆ ಅಂದರೆ ಈಗಿನ ನಮ್ಮ ಆಹಾರ ಪದ್ಧತಿ ಏನಿದೆಯಪ್ಪ ಅಂದರೆ ನಾವು ಹೆಚ್ಚು ಹೆಚ್ಚು ಯಾವುದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದೀವಿ ಅಂದರೆ ಗೋಧಿ ಇರ್ಬೋದು, ಅಕ್ಕಿ ಇರ್ಬೋದು, ಇದ್ರ ಮೇಲೆ ಏನಂದರೆ ನಮ್ಮ ಆಹಾರ ಪದ್ಧತಿ ಜಾಸ್ತಿ ಅವಲಂಬಿತವಾಗಿದೆ. ಯಾಕೆ ಹೇಳ್ತಿದ್ದೀವಿ ಅಂದರೆ ಮುಂಚೆ ಏನಾಕಿತ್ತಪ್ಪ ಅಂದರೆ ನಮ್ಮ ಪೂರ್ವಜರ ಡಯೆಟ್ನಲ್ಲಿ ಅಂದರೆ ಅವ್ರ ಊಟದ ವ್ಯವಸ್ಥೆ ಯಾವ ಥರ ಇತ್ತಂದರೆ ಅವರು ಸಿರಿಧಾನ್ಯಗಳನ್ನು ಜಾಸ್ತಿ ಊಟ ಮಾಡ್ತಿದ್ರು, ಹಾಗಾಗಿ ಅವ್ರಿಗೆ ಏನಂದರೆ ಪೋಷಕಾಂಶಗಳು ಸಿಗ್ತಿತ್ತು. ಈಗ ನಾವೇನು ಮಾಡ್ತಿದ್ವಿ ಅಂದರೆ ಹೆಚ್ಚು ಗೋಧಿ ಮತ್ತು ಅಕ್ಕಿ ಮೇಲೆ ಡಿಪೆಂಡ್ ಆಗಿದ್ವಿ. ಇದ್ರ ಜೊತೆ ಜೊತೆಗೆ ಏನು ಮಾಡ್ತಿದ್ವಿಪ್ಪ ಅಂದರೆ ಪ್ರೊಸೆಸ್ಡ್ ಫುಡ್ ಇರ್ಬೋದು, ಪ್ಯಾಕ್ಡ್ ಫುಡ್ ಇರ್ಬೋದು, ಆಮೇಲೆ ಫಾಸ್ಟ್ ಫುಡ್ ಇರ್ಬೋದು, ಇದ್ರ ಮೇಲೆ ಜಾಸ್ತಿ ಅವಲಂಬಿತವಾಗಿದ್ವಿ. ಸೊ ಇದರಿಂದ ಏನಾಗುತ್ತೆ ನೋಡಿರಿ, ಅದರಲ್ಲಿ ನಮ್ಗೆ ಏನಪ್ಪ ಅಂದರೆ ಜಾಸ್ತಿ ಕ್ಯಾಲೋರೀಸ್ ಸಿಗುತ್ತೆ, ಬಟ್ ಏನಂದರೆ ಪೋಷಕಾಂಶಗಳು ಸಿಗಲ್ಲ. ಸೊ ನಾವು ಪ್ರೊಸೆಸ್ಡ್ ಫುಡ್ ಅಥವಾ ಫಾಸ್ಟ್ ಫುಡ್ ತಿನ್ನೋದ್ರಿಂದ ನಮ್ಗೆ ಏನಂದರೆ ಕ್ಯಾಲೋರೀಸ್ ಜಾಸ್ತಿ ಸಿಗುತ್ತೆ,
ಬಟ್ ನಮಗೇನು ಸಿಗಲ್ಲಪ್ಪ ಅಂದರೆ ನ್ಯೂಟ್ರಿಷನ್ಸ್ ಅಂದರೆ ಪೋಷಕಾಂಶಗಳು ಎಷ್ಟು ಬೇಕಲ್ಲ ಅಷ್ಟು ಸಿಗೋದಿಲ್ಲ. ಹಾಗಾಗಿ ನಮಗೇನಾಗುತ್ತಂದರೆ ಪೋಷಕಾಂಶಗಳ ಕೊರತೆ ಉಂಟಾಗ್ತದೆ. ಸೊ ನೋಡ್ರಿ, ಏನಂದರೆ ಸಂಡೇ ಹಿಂದೂ ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಏನು ಆರ್ಟಿಕಲ್ ಬಂದಿತ್ತು ಅಂದರೆ ಆ್ಯಂಡ್ ಪೊಟೆನ್ಷಿಯಲ್ ಮಿಲೆಟ್ ಫಾರ್ ದ ಐರನ್ ಡೆಫಿಷಿಯನ್ಸಿ ಅಂತ. ಪೊಟೆನ್ಷಿಯಲ್ ಮಿಲೆಟ್ ಫಾರ್ ಐರನ್ ಡೆಫಿಷಿಯನ್ಸಿ ಅಂತ. ಸೊ ಇವರೇನಪ್ಪ ಅಂದರೆ ವಿಶ್ವಸಂಸ್ಥೆಯ ವರದಿ ತೊಗೊಂಡು ಇದ್ರ ಮೇಲೆ ಒಂದು ಆರ್ಟಿಕಲ್ನೇ ಬರೆದಿದ್ರು ಅಂದರೆ ಯಾವ ಥರ ನಮ್ಮಲ್ಲಿ ಐರನ್ ಡೆಫಿಷಿಯನ್ಸಿ ಇದೆ, ಅದಕ್ಕೆ ಕಾರಣಗಳು ಏನು ಅಂತ. ಸೊ ಅಲ್ಲಿ ಅವ್ರು ಏನಂದರೆ ಸಿರಿಧಾನ್ಯಗಳ ಎಕ್ಸಾಂಪಲ್ ಕೊಟ್ಟಿದ್ರು. ಸೊ ನೋಡಿರಿ, ಇವ್ರ ಪ್ರಕಾರ ಏನಂದರೆ ನಮ್ಮಲ್ಲಿ ಯಾಕೆ ಈ ಕೊಬ್ಬಿನಾಂಶದ ಕೊರತೆ ಜಾಸ್ತಿ ಆಗ್ತಿದೆ ಅಂದರೆ ನಮ್ಮ ಕೆಲವೊಂದಿಷ್ಟು ಬ್ಯಾಡ್ ಹ್ಯಾಬಿಟ್ಸಿಂದ, ಅಂದರೆ ಕೆಟ್ಟ ಅಭ್ಯಾಸಗಳಿಂದ. ಸೊ ನಮ್ಮಲ್ಲಿ ಕೆಲವೊಂದಿಷ್ಟು ಜನ ಏನು ಮಾಡ್ತೀವಪ್ಪ ಅಂದರೆ ಊಟ ಆದ ತಕ್ಷಣ ಏನು ಮಾಡ್ತೀವಿ ಅಂದರೆ ಟೀ ಕುಡಿತೀವಿ, ಪಾನ್ ಹಾಕ್ಕೋತೀವಿ. ಇದರಿಂದ ಏನಾಗುತ್ತಂದರೆ ಅಲ್ಲಿ ಏನು ನಮಗೆ ಎಷ್ಟು ಐರನ್ ಅಬ್ಸಾರ್ಪ್ಷನ್ ಆಗಬೇಕು ಅಥವಾ ಎಷ್ಟು ಹೀರ್ಕೋಬೇಕಲ್ಲ ಅದಕ್ಕಿಂತ ಕಮ್ಮಿ ನಮ್ಮ ಬಾಡಿ ಏನು ಮಾಡುತ್ತಂದರೆ ಹೀರ್ಕೊಳ್ಳುತ್ತೆ. ಇದಕ್ಕೆ ಕಾರಣ ಏನಂದರೆ ನಾವೇನಾದರೂ ಊಟ ಆದ ತಕ್ಷಣ ಪಾನ್ ಅಥವಾ ಟೀನ ಕುಡಿದ್ರೆ ಏನಾಗುತ್ತಪ್ಪ ಅಂದರೆ ಪಾಲಿಪೆಟೇನ್ ಅನ್ನೋದೊಂದು ರಿಲೀಸ್ ಆಗುತ್ತೆ. ಇದು ಏನು ಮಾಡುತ್ತಂದರೆ ಐರನ್ ಅಬ್ಸಾರ್ಪ್ಷನನ್ನು ಬ್ಲಾಕ್ ಮಾಡುತ್ತೆ. ಹಾಗಾಗಿ ನೋಡಿರಿ, ನಿಮಗೆ ಊಟ ಆದಮೇಲೆ ಒಳ್ಳೆ ನಿಮ್ಮ ಬಾಡೀಲಿ ಐರನ್ ಅಬ್ಸಾರ್ಪ್ಷನ್ ಆಗಬೇಕಂದ್ರೆ ಇಮಿಡಿಯೇಟಾಗಿ ನೀವೇನಂದರೆ ಚಹಾ ಕುಡಿಯೋದಾಗಲಿ ಪಾನ್ ಹಾಕೊಳ್ಳೋದಾಗಲಿ ಮಾಡೋಕ್ಕೋಬೇಡ್ರಿ. ಅದನ್ನು ಮಾಡಿದರೆ ಏನಾಗುತ್ತಂದರೆ ಪಾಲಿಪೆಥೇನ್ ಅನ್ನೋದು ಒಂದು ಆ್ಯಸಿಡ್ ರಿಲೀಸ್ ಆಗುತ್ತೆ. ಇದ್ರ ಮುಖ್ಯ ಉದ್ದೇಶ ಅಥವಾ ಇದರ ಮುಖ್ಯ ಕೆಲಸ ಏನಪ್ಪ ಅಂದರೆ ಏನು ಐರನ್ ಅಬ್ಸಾರ್ಪ್ಷನ್ ಇದೆಯಲ್ಲ ಅದನ್ನು ಕಮ್ಮಿ ಮಾಡುತ್ತೆ. ಹಾಗಾಗಿ ನೀವು ಏನಪ್ಪ ಅಂದರೆ ಈ ಆರ್ಟಿಕಲ್ನ ಓದ್ರಿ. ಯಾವುದಂದರೆ ಆ್ಯಂಡ್ ಮಿಲೆಟ್ ಆ್ಯಂಡ್ ಪೊಟೆನ್ಷಿಯಲ್ ಮಿಲೆಟ್ ಫಾರ್ ಐರನ್ ಡೆಫಿಷಿಯನ್ಸಿ. ಅದನ್ನು ನಾವೇನು ಮಾಡಿದ್ವಿ ಅಂದರೆ ನಮ್ಮ ಕ್ಲಾಸಿಕ್ ಎಜುಕೇಷನ್ ಟೆಲಿಗ್ರಾಮ್ ಚಾನಲಲ್ಲಿ ಸಂಡೇನೇ ಪೋಸ್ಟ್ ಮಾಡಿದ್ವಿ. ಸೊ ಹೋಗಿ ನೋಡಿರಿ, ಯಾಕಂತ ನಿಮಗೆ ಗೊತ್ತಾಗುತ್ತೆ ಯಾಕೆ ನಮ್ಮಲ್ಲಿ ಐರನ್ ಡೆಫಿಷಿಯನ್ಸಿ ಇದೆ, ಅದನ್ನು ನಾವು ಸುಧಾರಿಸ್ಕೊಳ್ಳೋಕ್ಕೆ ಏನೇನು ಹವ್ಯಾಸಗಳನ್ನು ಬೆಳೆಸ್ಕೋಬೇಕಂತ ಹೇಳ್ತಾರೆ. ಜೊತೆಗೆ ಏನಪ್ಪ ಅಂದರೆ ಅವ್ರು ಹೇಳೋ ಪ್ರಕಾರ ಇನ್ನೊಂದು ಪಾಯಿಂಟ್ ಏನಂದರೆ ನಿಮ್ಮ ಐರನ್ ಅಬ್ಸಾರ್ಪ್ಷನ್ನ ಯಾವ ಥರ ಜಾಸ್ತಿ ಮಾಡ್ಬೋದು, ಅಂದರೆ ನಿಮ್ಮ ದೇಹ ಐರನನ್ನು ಯಾವ ಥರ ಹೆಚ್ಚಾಗಿ ಅಬ್ಸಾರ್ಬ್ ಮಾಡ್ಬೋದು, ಹೀರ್ಕೋಬೋದು ಅಂದರೆ ಅವ್ರೇನು ಹೇಳ್ತಾರೆ ಅಂದರೆ ಊಟ ಆದ ತಕ್ಷಣ ನೀವೇನು ಮಾಡಿರಿ ಅಂದರೆ ವಿಟಮಿನ್ ಸಿ ರಿಚ್ ಇರುವಂಥ ಫ್ರೂಟ್ಸ್ನ ತಿನ್ನಿರಿ. ಅಂದರೆ ಯಾವ ಈ ಹಣ್ಣುಗಳಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತಲ್ಲ ಅಂಥ ಹಣ್ಣುಗಳನ್ನು ತಿನ್ನೋದ್ರಿಂದ ನಿಮಗೇನಾಗುತ್ತಪ್ಪ ಅಂದರೆ ನಿಮ್ಮ ದೇಹದಲ್ಲಿ ಐರನ್ ಅಬ್ಸಾರ್ಪ್ಷನ್ ಏನಾಗುತ್ತಂದರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ಹಾಗಾದರೆ ನಾವು ಏನು ಡಿಸ್ಕಸ್ ಮಾಡೋಣ ಅಂದ್ರೆ ಈಗ ಐರನ್ ಡೆಫಿಷಿಯನ್ಸಿ ಯಾಕಂತ ಡಿಸ್ಕಸ್ ಮಾಡಿದ್ವಿ, ಅದಕ್ಕಿರುವಂಥ ವೇ ಫಾರ್ವರ್ಡ್ ಕೂಡ ಡಿಸ್ಕಸ್ ಮಾಡಿದ್ವಿ. ಮೇನ್ ನಾವು ಅನೇಮಿಯ ಮುಕ್ತ ಭಾರತ ಇದ್ರ ಸ್ಟ್ರಾಟಜಿ ಏನಿದೆ, ತಂತ್ರಗಾರಿಕೆ ಏನಿದೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಫಸ್ಟ್ ಇವ್ರು ಏನು ಹೇಳ್ತಾರಂದರೆ ರೋಗ ನಿರೋಧಕ ಕಬ್ಬಿಣ ಮತ್ತು ಪೋಲಿಕ್ ಆಮ್ಲದ ಪೂರೈಕೆನ ಮಾಡೋದು. ಯಾರಿಗೆ ಪೂರೈಕೆ ಮಾಡೋದಂದರೆ ಇವರೊಂದು ಟಾರ್ಗೆಟೆಡ್ ಸಿಕ್ಸ್ ಬೆನಿಫಿಷರಿ ಏಜ್ ಅಂತ ಇದೆ, ಅವ್ರಿಗೆ ಇವರೇನು ಮಾಡ್ತಾರಂದರೆ ಈ ಮಾತ್ರೆಗಳನ್ನು ಕೊಡ್ತಾರೆ. ಸೊ ಇವ್ರಿಗೆ ಕೊಡೋದ್ರಿಂದ ಏನಾಗುತ್ತಂದರೆ ಇವರಲ್ಲಿ ಮುಂಚೆನೇ ನಿಮಗೇನಪ್ಪ ಅಂದರೆ ರೋಗ ನಿರೋಧಕ ಕಬ್ಬಿಣದ ಮತ್ತು ಪೋಲಿಕಾಮ್ಲದ ಕೊರತೆ ಇರುತ್ತೆ. ಅದರಿಂದ ಅವ್ರಿಗೆ ಸಿಗೋದ್ರಿಂದ ಅವರು ಅದನ್ನು ಕನ್ಸಂಪ್ಷನ್ ಮಾಡಿ ಆ ರೋಗನ ನಿವಾರಣೆ ಮಾಡ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡಿರಿ, ನಡವಳಿಕೆ ಬದಲಾವಣೆ ಅಭಿಯಾನ. ಏನಿದು ನಡವಳಿಕೆ ಬದಲಾವಣೆ ಅಭಿಯಾನ ಅಂದರೆ ಇದರಲ್ಲಿ 4 ಪಾಯಿಂಟ್ಸ್ ಇದೆ. ಫಸ್ಟ್ ಏನು ಹೇಳ್ತಾರಪ್ಪ ಅಂದರೆ ಸರ್ಕಾರದವ್ರು ಏನು ಮಾಡ್ಬೇಕಂದ್ರೆ ಹೆಚ್ಚು ಹೆಚ್ಚು ಫೋಲಿಕ್ ಆ್ಯಸಿಡ್ ಮತ್ತು ಐರನ್ ರಿಚ್ ಇರುವಂಥ ಟ್ಯಾಬ್ಲೆಟ್ನ ಸಪ್ಲೈ ಮಾಡಬೇಕು ಅಂದರೆ ಕೊಡಬೇಕು. ಜೊತೆಗೆ ಏನು ಮಾಡ್ಬೇಕಪ್ಪ ಅಂದರೆ ಜಂತು ಹುಳು ನಿವಾರಣೆ ಟ್ಯಾಬ್ಲೆಟ್ಸ್ ಇದೆಯಲ್ಲ ಅದು ಕೂಡ ಏನಂದರೆ ಕೊಡಬೇಕಂತ ಹೇಳ್ತಾರೆ. ನೆಕ್ಸ್ಟ್ ಏನು ಹೇಳ್ತಾರಂದರೆ ಮಕ್ಕಳು ಮತ್ತು ಶಿಶುಗಳಲ್ಲಿ ಏನು ಮಾಡೋದಂದರೆ ಊಟ ಮಾಡೋ ಹವ್ಯಾಸನ ಜಾಸ್ತಿ ಮಾಡಿಸೋದು. ಸೊ ನೋಡಿರಿ, ಏನಾಗ್ತದಂದರೆ ಪೇರೆಂಟ್ಸಿಗೆ ದೊಡ್ಡ ಪ್ರಾಬ್ಲಮ್ ಏನಪ್ಪ ಅಂದರೆ ಮಕ್ಕಳಿಗೆ ಊಟ ಮಾಡಿಸೋದೇ ದೊಡ್ಡ ಪ್ರಾಬ್ಲಮ್. ಯಾಕಂದರೆ ಮಕ್ಕಳು ಹಸಿವಿಲ್ಲ ಅಂತ ಊಟನೇ ಮಾಡಲ್ಲ. ಇವ್ರೇನು ಹೇಳ್ತಾರಂದರೆ ನಿಮಗೆ ನಡವಳಿಕೆ ಬದಲಾವಣೆ ಅಭಿಯಾನದಲ್ಲಿ ನೀವು ಮಕ್ಕಳಿಗೆ ಹೆಚ್ಚು ಹೆಚ್ಚು ಊಟ ಮಾಡಿಸ್ರಿ, ಅದರಿಂದ ಅವ್ರಿಗೆ ಏನಾಗುತ್ತಂದರೆ ಐರನ್ ಅಬ್ಸಾರ್ಪ್ಷನ್ ಏನಿದೆಯಲ್ಲ ಜಾಸ್ತಿಯಾಗಿ ಅನಿಮಿಯ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಸಮಸ್ಯೆ ಏನಪ್ಪ ಅಂದರೆ ಮಕ್ಕಳು ಊಟ ಮಾಡಲ್ಲ. ಹಾಗಾಗಿ ಅವ್ರು ಏನು ಹೇಳ್ತಾರಂದರೆ ಫರ್ದರ್ ಸ್ಟೆಪ್ಪಲ್ಲಿ ನೀವು ಊಟನ ಯಾವ ಥರ ಜಾಸ್ತಿ ಮಾಡಿಸ್ಬೋದಂದರೆ ನಿಮ್ಮ ಊಟದಲ್ಲಿ ಏನು ಮಾಡಿರಿ ಅಂದರೆ ಆಹಾರದ ವೈವಿಧ್ಯತೆ ತೊಗೊಂಬರ್ರಿ. ಸೊ ಆಹಾರದ ವೈವಿಧ್ಯತೆ ತೊಗೊಂಬಂದಾಗ ಮಕ್ಕಳಿಗೆ ಏನಿಸುತ್ತಂದರೆ ಬೇರೆ ಬೇರೆ ತರನಾದ ಊಟ ಇರೋದ್ರಿಂದ ಅವರು ಇಷ್ಟಪಡ್ತಾರೆ. ಜೊತೆಗೆ ಏನು ಮಾಡಿರಿ ಅಂದರೆ ಅದನ್ನು ಆವೃತ್ತನ ಮಾಡಿರಿ ಮತ್ತು ಪ್ರಮಾಣನ ಹೆಚ್ಚು ಕಮ್ಮಿ ಮಾಡಿರಿ. ನೆಕ್ಸ್ಟ್ ಏನು ಮಾಡಿರಿ ಅಂತ ಹೇಳ್ತಾರಂದರೆ ಈ ಆಹಾರದ ಪ್ರಮಾಣ ಇದೆಯಲ್ಲ ಇದನ್ನು ಹೆಚ್ಚು ಕಮ್ಮಿ ಮಾಡಿರಿ ಮತ್ತು ರೊಟೇಷನ್ ಮಾಡಿರಿ, ಆವೃತ್ತನ ಮಾಡಿರಿ. ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಾರಂದರೆ ಬಲವರ್ಧಿತ ಆಹಾರ. ಸೊ ನೋಡಿರಿ, ನಿಮಗೆ ಭಾಳ ಜನಕ್ಕೆ ಗೊತ್ತು ಫೋರ್ಟಿಫೈಡ್ ರೈಸ್ ಅಂತ ಬರುತ್ತೆ. ಹಾಗಾದರೆ ಈ ಫೋರ್ಟಿಫೈಡ್ ರೈಸ್ ಅಂದರೆ ಏನು ಅಂದರೆ ಈ ರೈಸಲ್ಲಿ ಏನು ಕಮ್ಮಿ ಇರುತ್ತಲ್ಲ ವಿಟಮಿನ್ ಸಿ ಡಿ, ಅದನ್ನೇನು ಮಾಡೋದಪ್ಪ ಅಂದರೆ ಎಕ್ಸ್ಟರ್ನಲಿ ಆ್ಯಡ್ ಮಾಡಿ ಅದನ್ನು ಫೋರ್ಟಿಫೈ ಮಾಡೋದು. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಫೋರ್ಟಿಫೈಡ್ ರೈಸ್ ಅಂತ ಕರಿತೀವಿ. ಈ ಥರದ ಬಲವರ್ಧಿತ ಆಹಾರನ ನಿಮ್ಮ ಡಯೆಟ್ಗೆ ಆ್ಯಡ್ ಮಾಡಿರಿ ಅಂತ ಹೇಳ್ತಿದ್ದಾರೆ. ಬಲವರ್ಧಿತ ಆಹಾರ.
ಸೊ ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಏನು ಹೇಳ್ತಿದಾರಂದರೆ, ಸೊ ನೋಡ್ರಿ ನಾಲ್ಕನೇ ಪಾಯಿಂಟ್ ಭಾರ ಇಂಪಾರ್ಟೆಂಟ್ ಏನು ಹೇಳ್ತಿದಾರಂದರೆ, ಈಗ ತಾಯಿ ಮಗು ಹಡಿದ ತಕ್ಷಣ ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಕರುಳು ಬಳ್ಳಿನ ಕತ್ತರಿಸ್ಬಿಡ್ತಾರೆ. ಈ ಪ್ರಾಕ್ಟೀಸ್ನ ಏನು ಮಾಡ್ರಿ ಅಂದರೆ ಅಟ್ಲೀಸ್ಟ್ ನೀವು ಡಿಲೇ ಮಾಡಿರಿ. ಎಷ್ಟು ನಿಮಿಷದವರೆಗೆ ಡಿಲೇ ಮಾಡಿರಿ ಅಂದರೆ, ಒಂದು 3 ನಿಮಿಷದವರೆಗೆ ಡಿಲೇ ಮಾಡಿರಿ ಅಂತ ಹೇಳ್ತಿದ್ದಾರೆ. ಯಾಕೆ ಇದನ್ನು ಹೇಳ್ತಿದ್ದಾರಂದರೆ, ಸೊ ನೋಡಿರಿ ಯಾವಾಗ ತಾಯಿ ಮಗುನ ಹೆರ್ತಾಳಲ್ಲ, ಸೊ ಇಮಿಡಿಯೇಟಾಗಿ ಅದಕ್ಕೇನು ಪೋಷಕಾಂಶಗಳು ಬೇಕು ಮತ್ತು ಆಹಾರ ಬೇಕು ಯಾವುದ್ರ ಮೂಲಕ ಸಿಗುತ್ತಪ್ಪ ಅಂದರೆ ಕರುಳು ಬಳ್ಳಿ ಮೂಲಕ ಸಿಗುತ್ತೆ. ಸೊ ನೀವು 10-12 ಸೆಕೆಂಡ್ ಒಳಗೆ ಕರುಳು ಬಳ್ಳಿಯನ್ನು ಕಟ್ ಮಾಡೋದ್ರಿಂದ ಅದಕ್ಕೆ ಬೇಕಾದಂಥ ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ. ಹಾಗಾಗಿ ನೀವು ಏನು ಮಾಡಿರಿ, ಈ ಕರುಳು ಬಳ್ಳಿ ಕತ್ತರಿಸಿಗೆನ ಅಟ್ಲೀಸ್ಟ್ ನೀವು 3 ನಿಮಿಷದವರೆಗೂ ತಡೀರಿ. ಅವಾಗ ಏನಾಗುತ್ತೆ ಅಂದರೆ ಮಗುವಿಗೆ ಏನು ಪೋಷಕಾಂಶಗಳು ಬೇಕಲ್ಲ ಅದು ಸಿಗುತ್ತೆ, ಆಮೇಲೆ ಆ ಮಗು ಏನಪ್ಪ ಅಂದರೆ ತುಂಬ ಆರೋಗ್ಯವಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿರಿ, ರಕ್ತಹೀನತೆಯ ಪರೀಕ್ಷೆ ಮತ್ತು ಚಿಕಿತ್ಸೆ. ಇದನ್ನು ಯಾರಿಗೆ ಮಾಡಬೇಕಪ್ಪ ಅಂದರೆ, ಯಾರು ಶಾಲೆಗೆ ಹೋಗ್ತಿದ್ದಾರಲ್ಲ ಮಕ್ಕಳು, ಯಾರು ಶಾಲೆಗೆ ಹೋಗ್ತಿದ್ದಾರೆ ಯಾರು, ಮತ್ತು ವಯಸ್ಕರಿದ್ದಾರಲ್ಲ ಇವ್ರಿಗೆ ಏನು ಮಾಡ್ಬೇಕಂದ್ರೆ ಆವಾಗವಾಗ ರಕ್ತಹೀನತೆ ಚಿಕಿತ್ಸೆ ಮತ್ತು ಪರೀಕ್ಷೆನ ಮಾಡಬೇಕಾಗುತ್ತೆ. ಯಾಕಂದರೆ ಭಾಳ ಜನಕ್ಕೆ ಏನಂದರೆ ಅವರು ಚೆನ್ನಾಗಿದ್ದೀನಿ ಅಂದ್ಕೊಂಡಿರ್ತಾರೆ, ಬಟ್ ಅವ್ರಿಗೆ ಏನಂದರೆ ರಕ್ತಹೀನತೆ ಸಮಸ್ಯೆ ಇರುತ್ತೆ ಗೊತ್ತಾಗಿರಲ್ಲ. ಸೊ ನೀವು ಇದನ್ನು ಟೆಸ್ಟ್ ಮಾಡೋದ್ರಿಂದ ಏನಾಗುತ್ತಂದರೆ, ಸೊ ಯಾರಿಗೆಲ್ಲ ರಕ್ತಹೀನತೆ ಇದೆ ಅನ್ನೋದ್ರೆ ಗುರುತಾಗುತ್ತೆ. ನೆಕ್ಸ್ಟ್ ನೋಡಿರಿ, ನಾವೇನು ಮಾಡ್ತಿದ್ವಿ ಅಂದರೆ ರಕ್ತಹೀನತೆ ಪೌಷ್ಟಿಕ ಅಲ್ಲದ ಆಹಾರಗಳನ್ನು ಸೇವಿಸ್ತಿದ್ವಿ. ಸೊ ಇದರಿಂದ ಏನೇನು ಕಾರಣಗಳಾಗುತ್ತಂದರೆ, ಸೊ ನೋಡಿರಿ ಈಗಲೇ ನಮಗೆ ರಕ್ತಹೀನತೆ ಇದೆ, ಜೊತೆಗೆ ಏನು ಮಾಡ್ತಿದ್ವಿ ಅಂದರೆ ಅಪೌಷ್ಟಿಕ ಆಹಾರಗಳನ್ನು ಸೇವಿಸೋದ್ರಿಂದ ನಮಗೆ ಫ್ಲೂರೋಸಿಸ್ ಉಂಟಾಗ್ಬೋದು, ಜೊತೆಗೇನಪ್ಪ ಅಂದರೆ ಮಲೇರಿಯಾ ಬರ್ಬೋದು, ಈ ಥರದ ಕೆಲವೊಂದಿಷ್ಟು ರೋಗಗಳು ಬರುತ್ತೆ. ಹಾಗಾಗಿ ನಾವೇನು ಮಾಡ್ಬೇಕಂದ್ರೆ ಆದಷ್ಟು ರಕ್ತಹೀನತೆ ಪೌಷ್ಟಿಕವಲ್ಲದ ಆಹಾರಗಳಿದೆಯಲ್ಲ ಅದನ್ನು ಕಮ್ಮಿ ಮಾಡಬೇಕು. ಹೆಚ್ಚೆಚ್ಚು ನಮ್ಮ ಡಯೆಟಲ್ಲಿ ಏನು ಇಂಟ್ರೊಡ್ಯೂಸ್ ಮಾಡ್ಬೇಕಂದ್ರೆ ಮಿಲೆಟ್ಸ್ ಅಂದರೆ ಸಿರಿಧಾನ್ಯಗಳನ್ನು ತೊಗೋಬೇಕಾಗತ್ತೆ. ಜೊತೆಗೆ ಏನು ಹೇಳ್ತಾರಪ್ಪ ಅಂದರೆ IV ಕಬ್ಬಿಣದ ಸುಕ್ರೋಸ್ ಮತ್ತು ರಕ್ತ ವರ್ಗಾವಣೆ. ಸೊ ನಾವೇನು ಮಾಡ್ಬೇಕಂದ್ರೆ ಯಾರೆಲ್ಲ ಗರ್ಭಿಣಿ ಮಹಿಳೆಯರಿದಾರಲ್ಲ ಅವ್ರಿಗೆ ಏನಪ್ಪ ಅಂದರೆ IV ಕಬ್ಬಿಣದ ಸುಕ್ರೋಸ್ ಇದೆಯಲ್ಲ ಇದು ಅವಶ್ಯಕತೆ ಇರುತ್ತೆ. ಅಂಥವ್ರಿಗೆ ಏನು ಮಾಡೋದಂದರೆ IV ಕಬ್ಬಿಣದ ಸುಕ್ರೋಸ್ ಇದೆಯಲ್ಲ ಇದನ್ನು ವರ್ಗಾವಣೆ ಮಾಡೋದ್ರ ಜೊತೆಗೆ ರಕ್ತವನ್ನು ವರ್ಗಾವಣೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿರಿ, ಅನೇಮಿಯಾ ಮುಕ್ತ ಭಾರತ ಗುರುತಿಸಲು ಪ್ರೋತ್ಸಾಹವನ್ನು ನೀಡಬೇಕು. ಸೊ ಯಾಕೆ ಇದನ್ನು ಪ್ರೋತ್ಸಾಹ ನೀಡಬೇಕಂದ್ರೆ, ಒಂದು ಕಮ್ಯುನಿಟಿಯಲ್ಲಿ ನಿಮಗೆ 100 ಜನ ಇದ್ದಾರಂದರೆ ಅದರಲ್ಲಿ 50 ಜನ ಮಹಿಳೆಯರಿದ್ದರೂ ಅವರಿಗೆ 25 ಜನರಲ್ಲಿ ಲೇಟೆಸ್ಟ್ ಸರ್ವೆ ಪ್ರಕಾರ, ಯಾವುದು NFHS ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ 25 ಜನಕ್ಕೆ ಏನಪ್ಪ ಅಂದರೆ ಅನೇಮಿಯಾ ಇರುತ್ತೆ. ಬಟ್ ಅವ್ರು ಏನು ಮಾಡ್ತಿರ್ತಾರೆ ಅಂದರೆ ಹೆಸಿಟೇಟ್ ಮಾಡ್ಕೊಡ್ತಿರ್ತಾರೆ, ಯಾಕಂದರೆ ಬೇರೆಯವ್ರಿಗೆ ನಮ್ಮಲ್ಲಿ ಈ ಥರದ ರೋಗ ಇದೆ ಅಂದರೆ ಅವ್ರಿಗೆ ಹೆಸಿಟೇಟ್ ಆಗ್ತಿರುತ್ತೆ, ಹೆದರಿಕೆ ಆಗ್ತಿರುತ್ತೆ, ಹಿಂಜರಿತಿರ್ತಾರೆ. ಅದಕ್ಕೋಸ್ಕರ ಏನು ಮಾಡೋದಪ್ಪ ಅಂದರೆ ನಾವು ಪ್ರೋತ್ಸಾಹ ಕೊಡೋದು ಯಾರಿಗೆ, ಬೇರೆಯವ್ರಿಗೆ ಗುರ್ಸೋಕ್ಕೆ. ಅವ್ರೇನು ಮಾಡ್ತಾರೆ ಬಂದು ಹೇಳ್ತಾರೆ ಈ ಥರ ಅವ್ರಿಗೆ ಅನೇಮಿಯಾ ಇದೆ ಅಂತ. ಸೊ ಏನು ಮಾಡ್ಬೋದು ಅಂದರೆ ಅಲ್ಲಿ ನಮ್ಮ ಆಶಾ ಕಾರ್ಯಕರ್ತರು ಇರ್ಬೋದು, ನರ್ಸ್ ಹೋಗಿ ಟೆಸ್ಟ್ ಮಾಡೋದ್ರಿಂದ ಅವ್ರಿಗೆ ಗೊತ್ತಾಗುತ್ತೆ ಯಾರಿಗೆ ಅನೇಮಿಯಾ ಇದೆ ಅಂತ. ಸೊ ಅವ್ರಿಗೆ ಇಮಿಡಿಯೇಟ್ ಚಿಕಿತ್ಸೆ ಕೊಟ್ಟು ನಾವೇನು ಮಾಡ್ಬೋದಪ್ಪ ಅಂದರೆ ಅನೇಮಿಯಾದಿಂದ ದೂರ ಮಾಡ್ಬೋದಾಗಿದೆ. ನೆಕ್ಸ್ಟ್ ನೋಡಿರಿ, ತರಬೇತಿ ಕೊಡುವುದು. ಸೊ ಯಾರಿಗೆಲ್ಲ ತರಬೇತಿ ಕೊಡ್ತೀರಂದರೆ, ಡಾಕ್ಟರ್ಸ್, ನರ್ಸ್ ಮತ್ತು ಆಶಾ ಕಾರ್ಯಕರ್ತರಿಗೆ ಏನು ಮಾಡೋದಪ್ಪ ಅಂದರೆ ತರಬೇತಿಯನ್ನು ಕೊಡೋದು. ಯಾಕೆ ತರಬೇತಿ ಕೊಡಬೇಕಂದ್ರೆ, ಸೊ ನೋಡ್ರಿ ಈ ಪ್ರೋಗ್ರಾಮಲ್ಲಿ ನಾವೇನು ಇಂಪ್ಲಿಮೆಂಟ್ ಮಾಡ್ತಿದ್ವಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಅವ್ರೇನು ಮಾಡ್ತಿದ್ರು ಅಂದರೆ ಟ್ರೆಡಿಷ್ನಲ್ ಆಗಿ ಟ್ರೀಟ್ಮೆಂಟನ್ನು ಕೊಡ್ತಿರ್ತಾರೆ. ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂದರೆ ಈ ಯೋಜನೆಯಲ್ಲಿ ಏನೇನು ತಂತ್ರಗಾರಿಕೆಯಲ್ಲಿ ಏನೇನು ಟ್ರೀಟ್ಮೆಂಟ್ ಕೊಡಬೇಕು, ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕಂತ ಅವ್ರಿಗೆ ಏನು ಮಾಡಬೇಕಂದ್ರೆ ನೀವು ತರಬೇತಿಯನ್ನು ಕೊಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿರಿ, ಕ್ಷೇತ್ರ ಮಟ್ಟದ ಜಾಗೃತಿ. ಏನಿದು ಕ್ಷೇತ್ರ ಮಟ್ಟದ ಜಾಗೃತಿ ಅಂದರೆ, ಸೊ ನೋಡಿರಿ ಪ್ರತಿಯೊಂದು ಊರಲ್ಲಿ ಅಥವಾ ಪ್ರತಿಯೊಂದು ವಾರ್ಡಲ್ಲಿ ಏನಪ್ಪ ಅಂದರೆ ಅಂಗನವಾಡೀಸ್ ಇರುತ್ತೆ, ಅಂಗನವಾಡೀಸ್ ಇರುತ್ತೆ, ಜೊತೆಗೆ ಏನಪ್ಪ ಅಂದರೆ ಪ್ರತಿಯೊಂದು ವಾರ್ಡಲ್ಲಿ ಒಬ್ಬೊಬ್ಬರು ಆಶಾ ಕಾರ್ಯಕರ್ತರು ಇರ್ತಾರೆ. ಹಾಗಾಗಿ ನಾವು ಕ್ಷೇತ್ರ ಮಟ್ಟದ ಜಾಗೃತಿಯನ್ನು ಮಾಡಬೇಕಂದ್ರೆ ಯಾರ ಮೂಲಕ ಮಾಡ್ಬೋದಪ್ಪ ಅಂದರೆ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರ ಮೂಲಕ ಏನು ಮಾಡ್ಬೋದು ಅಂದರೆ ಕ್ಷೇತ್ರ ಮಟ್ಟದ ಜಾಗೃತಿಯನ್ನು ಮೂಡಿಸ್ಬೇಕಾಗುತ್ತೆ. ಯಾಕೆ ಕ್ಷೇತ್ರ ಮಟ್ಟದ ಮಾಡಬೇಕಂದ್ರೆ ಕೆಲವೊಂದಿಷ್ಟು ಜನಕ್ಕೆ ಗೊತ್ತೇ ಇರಲ್ಲ ಏನಿದು ಅನೇಮಿಯಾ ಅನ್ನೋದು. ಸೊ ಅದಕ್ಕೋಸ್ಕರ ಜಾಗೃತಿ ಮಾಡೋದ್ರಿಂದ, ಸೊ ಏನಾಗುತ್ತೆ ಅನೇಮಿಯಾ ಇರಲಿ ಬಿಡು ನಮಗೆ ರಕ್ತ ಕಮ್ಮಿ ಇದೆ ಅನ್ಕೋತಾರೆ, ಬಟ್ ಅವರಿಗೆ ಮುಂದೆ ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ. ಅದನ್ನು ನಾವು ಜಾಗೃತಿ ಮೂಡಿಸ್ಬೇಕು. ನಿಮಗೆ ಈಗಲೇ ರಕ್ತಹೀನತೆ ಇದೆ ಅಂದರೆ ಮುಂದೆ ನೀವು ಗರ್ಭಿಣಿಯರು ಆದಾಗ, ಆಮೇಲೆ ಮುಂದೆ ನೀವು ಮಗುನ ಹಡಿಬೇಕಾದ್ರೆ ಏನೇನು ಸಮಸ್ಯೆಗಳು ಬರುತ್ತೆ ಅಂತ ನಾವು ಮುಂಚೆನೇ ತಿಳಿಸೋದ್ರಿಂದ ಅವರು ಜಾಗೃತರಾಗ್ತಾರೆ ಮತ್ತು ಅದಕ್ಕೆ ಚಿಕಿತ್ಸೆಯನ್ನು ಕೂಡ ತೆಗೆದುಕೊಳ್ತಾರೆ. ಸೊ ಇದೇನೆಂದರೆ ಅನೇಮಿಯಾ ಮುಕ್ತ ಭಾರತದಲ್ಲಿರುವಂಥ ತಂತ್ರಗಾರಿಕೆ. ನೆಕ್ಸ್ಟ್ ನಾವೇನು ನೋಡೋಣಂದರೆ ಸರ್ಕಾರ ಏನೇನು ಕ್ರಮಗಳನ್ನು ಕೈಗೊಂಡಿದೆ. ಸೊ ನೋಡಿರಿ ಸರ್ಕಾರ ಏನೇನು ಕ್ರಮಗಳನ್ನು ಕೈಗೊಂಡಿದೆ ಅಂದರೆ ಅನುಷ್ಠಾನವನ್ನು ಬಲಿಪಡಿಸುವುದು. ಏನಪ್ಪ ಇದು ಅನುಷ್ಠಾನವನ್ನು ಬಲಿಪಡಿಸುವುದಂದರೆ, ಸೊ ಈಗ ನೋಡಿರಿ ಈ ಅನೇಮಿಯಾ ಮುಕ್ತ ಭಾರತ ಇದೆಯಲ್ಲ ಇದೇನಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸು ಮತ್ತು ಮಿನಿಸ್ಟ್ರಿ ಕೆಳಗೆ ಬರ್ತಿದೆ. ಸೊ ಅಲ್ಲಿ ಏನು ಮಾಡೋದಂದರೆ ಪ್ರತಿಯೊಬ್ಬರ ಮಧ್ಯೆ ಒಳ್ಳೆಯ ಸಹಯೋಗ
ಮತ್ತು ಸಹಕಾರವನ್ನು ಏರ್ಪಡಿಸುವುದು. ಮಿನಿಸ್ಟ್ರು ಮತ್ತು ಡಿಪಾರ್ಟ್ಸ್ಮೆಂಟ್ ಬೇರೆ ಬೇರೆ ಡಿಪಾರ್ಟ್ಸ್ಮೆಂಟ್ ಮಧ್ಯೆ ಏನು ಸಹಕಾರ ಬೇಕಲ್ಲ, ಆ ಸಹಕಾರವನ್ನು ಏನು ಮಾಡಿದಪ್ಪ ಅಂದರೆ ಬಲಪಡಿಸುವುದು. ಏನಾಗ್ತದೆ ಅಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರು ಒಂದೇ ಕಡೆ ಕೆಲಸ ಮಾಡೋದ್ರಿಂದ ಅಲ್ಲಿ ಸರಿಯಾದ ಸಹಕಾರ ಮತ್ತು ಸಹಯೋಗ ಇರೋದಿಲ್ಲ. ಅದನ್ನ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ ಈ ಯೋಜನೆ ಮೂಲಕ ಮಾಡ್ತಿದ್ದಾರೆ. ನೆಕ್ಸ್ಟ್ ನೋಡಿರಿ, ಪೂರೈಕೆ ಸರಪಳಿಯನ್ನು ಬಲಪಡಿಸುವುದು. ಏನು ಪೂರೈಕೆ ಸರಪಳಿ ಅಂದರೆ, ಸೊ ನೋಡಿರಿ, ಈಗ ಒಂದು ಹಾಸ್ಪಿಟಲಲ್ಲಿ ಅನೇಮಿಯ ನಿವಾರಿಸೋಕ್ಕೆ ಬೇಕಾದಂಥ ಮಾತ್ರೆಗಳಿಲ್ಲ, ಚಿಕಿತ್ಸೆಗೆ ಕೊಡಬೇಕಾದಂಥ ಔಷಧಗಳಿಲ್ಲ ಅಂತಂದರೆ ಅಲ್ಲೇನು ಮಾಡೋದಂದರೆ ಇಮಿಡಿಯೇಟಾಗಿ ಸಪ್ಲೈ ಮಾಡೋದು. ಯಾಕೆ ಇಮಿಡಿಯೇಟಾಗಿ ಸಪ್ಲೈ ಮಾಡಬೇಕಂದ್ರೆ ಯಾವ ಟೈಮಲ್ಲಿ ಯಾವ ಥರದ ಪೇಷಂಟ್ಸ್ ಬರ್ತಾರೆ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ನೀವು ಆಲ್ರೆಡಿ ಸ್ಟಾಕ್ ಇಟ್ಕೊಳ್ಳೋದ್ರಿಂದ ನಿಮಗೇನಂದರೆ ಹೆಲ್ಪ್ ಆಗುತ್ತೆ. ಸೊ ಈ ಸರಪಳಿ ಇದೆಯಲ್ಲ, ಇದನ್ನೇನು ಮಾಡೋದಪ್ಪ ಅಂದರೆ ಇನ್ನೂ ಜಾಸ್ತಿ ಓಡಿಸೋದು. ಅವ್ರಿಗೇನು ಮಾಡೋದಂದರೆ ಲಾಜಿಸ್ಟಿಕ್ ಸಪೋರ್ಟ್ ಕೊಡೋದು, ಅವ್ರಿಗೇನೇನು ಔಷಧಗಳು ಬೇಕು ಮತ್ತು ಟ್ಯಾಬ್ಲೆಟ್ಸ್ ಬೇಕು ಅದನ್ನು ಕೂಡ ಏನು ಮಾಡೋದಪ್ಪ ಅಂದರೆ ಒದಗಿಸುವುದು. ನೆಕ್ಸ್ಟ್ ನೋಡಿರಿ, ABM ತರಬೇತಿ ಟೂಲ್ ಕಿಟ್. ಏನಿದು ABM ತರಬೇತಿ ಟೂಲ್ ಕಿಟ್ ಅಂದರೆ, ಸೊ ನೋಡಿರಿ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಏನಪ್ಪ ಅಂದರೆ COVID-19 ಕಿಟ್ ಅಂತ ಬಂದಿತ್ತು. ಸೊ ಏನಿದು COVID-19 ಕಿಟ್ ಅಂದರೆ, ಸೊ ನೋಡಿರಿ, ನಾವೇನು ಮಾಡ್ತಿದ್ವಿ ಅಂದರೆ ಲಾಕ್ಡೌನಲ್ಲಿ ಇದ್ದಾಗ ಈ COVID-19 ಕಿಟ್ ಇದ್ದವರು ತಮ್ಮ ಸ್ವ್ಯಾಬ್ ಮೂಲಕ ಏನು ಮಾಡ್ತಿದ್ರು ಅಂದರೆ ತಮಗೆ ಕೊರೋನಾ ಬಂದಿದೆಯಲ್ಲ ಅಂತ ಮನೆಯಲ್ಲೇ ಕೂತ್ಕೊಂಡು ಪರೀಕ್ಷೆನ ಮಾಡ್ತಿದ್ರು. ಅದೇ ಥರನಾಗಿ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಅಣೇಮಿಯ ಮುಕ್ತ ಭಾರತದಲ್ಲಿ ಅಣೇಮಿಯ ತರಬೇತಿ ಟೂಲ್ ಕಿಟ್ ಅಂತ ಇದೆ. ಸೊ ಇದ್ರ ಮೂಲಕ ಏನು ಮಾಡ್ಬೋದು ಅಂದರೆ ಯಾರಿಗೆಲ್ಲ ಅನೇಮಿಯ ಇದೆ ಅನ್ನೋದನ್ನು ಏನು ಮಾಡ್ಬೋದಪ್ಪ ಅಂದರೆ ಈ ಟೂಲ್ ಕಿಟ್ ಯೂಸ್ ಮಾಡಿಕೊಂಡು ಕಂಡುಹಿಡಿಬೋದು. ಸೊ ಇವಾಗ ಏನಾಗ್ತದೆ ಅಂದರೆ ಈ ಟೂಲ್ ಕಿಟ್ ಇಲ್ಲ ಅನ್ಕೋರಿ, ಪ್ರತಿ ಬಾರಿ ನಾವೇನಂದರೆ ಹಾಸ್ಪಿಟ್ಲಿಗೆ ಹೋಗಬೇಕು, ಅದಕ್ಕೆ ಟ್ರಾವೆಲ್ ಎಕ್ಸ್ಪೆನ್ಸಸ್ ಇರುತ್ತೆ, ಜೊತೆಗೆ ಏನಪ್ಪ ಅಂದರೆ ನಮ್ಮ ಸಮಯ ಕೂಡ ವ್ಯರ್ಥ ಆಗುತ್ತೆ. ಅದೇ ನಮ್ಮ ಹತ್ರ ಟೂಲ್ ಕಿಟ್ ಇದ್ದರೆ ನಾವೇನಂದರೆ ಈಸಿಯಾಗಿ ಪರೀಕ್ಷೆ ಮಾಡ್ಕೋಬೋದು. ಯಾಕಂದರೆ ಅನೇಮಿಯ ಡೆಫಿನೇಷನ್ ಏನಿದೆ ಅಂದರೆ, ಪ್ರತಿಯೊಬ್ಬ ಏನೋ ವಯಸ್ಕ ಹೆಣ್ಣುಮಗಳಿಗೆ ಅವರ 100 ಮಿಲಿಲೀಟರ್ ಬ್ಲಡ್ಡಲ್ಲಿ ಎಷ್ಟಿರಬೇಕಪ್ಪ ಅಂದರೆ ಹಿಮೋಗ್ಲೋಬಿನ್ ಕಂಟೆಂಟು 12 ಗ್ರಾಮ್ ಇರಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇವರು ಇದನ್ನೇನು ಮಾಡ್ಬೋದಪ್ಪ ಅಂದರೆ ಮನೆಯಲ್ಲೇ ಪರೀಕ್ಷೆ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿರಿ, ಸಾರ್ವತ್ರಿಕ ಪರೀಕ್ಷೆ. ಏನಿದು ಸಾರ್ವತ್ರಿಕ ಪರೀಕ್ಷೆ ಅಂದರೆ, ಯಾರ್ಯಾರು ಗರ್ಭಿಣಿ ಹೆಣ್ಮಕ್ಕಳು ಹಾಸ್ಪಿಟ್ಲಿಗೆ ಬರ್ತಾರಲ್ಲ ಅವ್ರಿಗೇನು ಮಾಡೋದಂದರೆ ರೆಕಮೆಂಡ್ ಮಾಡೋದು, ಈ ಪರೀಕ್ಷೆನೂ ಮಾಡ್ಕೋರಿ. ಸೊ ನೋಡಿರಿ, ಒಂದು ಗರ್ಭಿಣಿ ಹೆಣ್ಮಕ್ಕಳು ಹಾಸ್ಪಿಟ್ಲಿಗೆ ಹೋದಾಗ ಏನೇನು ಪರೀಕ್ಷೆ ಮಾಡ್ತಾರಲ್ಲ ಅದ್ರ ಜೊತೆಗೆ ಏನು ಮಾಡೋದಪ್ಪ ಅಂದರೆ ಅನೇಮಿಯ ಪರೀಕ್ಷೆನೂ ಮಾಡೋದು. ಯಾಕಂದರೆ ಯಾವ ಹೆಣ್ಮಗಳಲ್ಲಿ ನಮಗೆ ಅನೇಮಿಯ ಇದೆ ಅನ್ನೋದು ಬೇಗ ಗೊತ್ತಾಗುತ್ತೆ. ನಾನು ಆಗಲೇ ಹೇಳ್ದಂಗೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಇಲ್ಲಿ ಎಷ್ಟು ಪರ್ಸೆಂಟ್ ಹೆಣ್ಮಕ್ಕಳಿಗೆ ಅನೇಮಿಯ ಇದೆ ಅಂದರೆ 57% ಇದೆ. ಹಾಗಾಗಿ ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಮಾಡೋಕ್ಕೆ ನಮ್ಮ ಹತ್ರ ವೇಜ್ ಇಲ್ಲ, ಯಾಕಂದರೆ ಯಾರ ಹತ್ರ ಇದೆ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಯಾರ್ಯಾರು ಗರ್ಭಿಣಿ ಹೆಣ್ಮಕ್ಳು ಆಸ್ಪತ್ರೆಗೆ ಬರ್ತಾರಲ್ಲ ಅವ್ರಿಗೇನು ಮಾಡೋದಂದರೆ ಸಾರ್ವತ್ರಿಕ ಪರೀಕ್ಷೆ ಮಾಡೋದು, ಇದರಿಂದ ಅವರಲ್ಲಿ ಅನೇಮಿಯ ಇದೇ ಇಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡಿರಿ, ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ. ಏನಿದು ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂದರೆ, ಸೊ ಇಲ್ಲೇನು ಮಾಡ್ತಾರೆ ಅಂದರೆ ಅಂಗನವಾಡಿಯಲ್ಲಿ ಪ್ರತಿ ತಿಂಗಳು ಒಂಬತ್ತನೇ ತಾರೀಕು ಏನು ಮಾಡ್ತಾರಪ್ಪ ಅಂದರೆ, ಈ ಗರ್ಭಿಣಿ ಇರುವಂಥ ಹೆಣ್ಮಕ್ಳಿಗೆ ಚೆಕಪ್ ಅನ್ನು ಮಾಡ್ತಾರೆ. ಚೆಕಪ್ ಮಾಡಿ ಅವರು ಏನು ಗರ್ಭಿಣಿಯರಾಗಿದ್ದಾರೆ ಒಳ್ಳೆ ಅಂದರೆ ಅವ್ರ ಆರೋಗ್ಯ ಚೆನ್ನಾಗಿದೆ ಇಲ್ಲ ಅಂತ ಡಿಸೈಡ್ ಮಾಡ್ತಾರೆ. ಸರಿ ಇರಲಿಲ್ಲ ಅಂದರೆ ಅವ್ರಿಗೇನು ಮಾಡ್ತಾರೆ ಅಂದರೆ ತಾಲೂಕು ಆಸ್ಪತ್ರೆ ಅಥವಾ ಜಿಲ್ಲಾ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ. ಸೊ ಈ ಅಭಿಯಾನ ಸ್ಟಾರ್ಟ್ ಮಾಡಿದವ್ರು ಯಾರಂದರೆ ಪ್ರಧಾನಮಂತ್ರಿಗಳು. ಯಾಕೆ ಸ್ಟಾರ್ಟ್ ಮಾಡಿದ್ರಂದರೆ, ನಮ್ಮಲ್ಲಿ ಮೊರ್ಟಿಲಿಟಿ ರೇಟ್ ಏನಿತ್ತಪ್ಪ ಅಂದರೆ ಜಾಸ್ತಿ ಇತ್ತು, ಅದನ್ನು ರೆಡ್ಯೂಸ್ ಮಾಡೋದಕ್ಕೋಸ್ಕರ ಏನು ಮಾಡಿದ್ರಂದರೆ ಅಂಗನವಾಡಿಯಿಂದನೇ ಏನು ಮಾಡೋದಪ್ಪ ಅಂದರೆ ಮಾತೃತ್ವ ಅಭಿಯಾನನ ಶುರು ಮಾಡೋದು. ಇದ್ರ ಜೊತೆಗೆ ಏನು ಮಾಡ್ತಾರಂದರೆ ಅಲ್ಲಿ ಕೆಲವೊಂದಿಷ್ಟು ರೇಷನ್ಸ್ ಕೂಡ ಕೊಡ್ತಾರೆ. ಯಾಕೆ ರೇಷನ್ಸ್ ಕೊಡ್ತಾರಂದರೆ, ಈ ಬಡ ಹೆಣ್ಮಕ್ಳಿದ್ದವ್ರಿಗೆ ಏನಪ್ಪ ಅಂದರೆ ಈ ಪೋಷಕಾಂಶ ಇರುವಂಥ ಆಹಾರನ ತೆಗೆದುಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರಂದರೆ ಈ ಅಂಗನವಾಡಿ ಮೂಲಕ ಏನು ಹೆಣ್ಮಗುವಿಗೆ ಬೇಕು ಅಂದರೆ ಮಗುನ ಹೆರಕ್ಕೆ ಎಷ್ಟು ಪೋಷಕಾಂಶಗಳು ಬೇಕಲ್ಲ ಅದಕ್ಕೆ ಬೇಕಾದಂಥ ರೇಷನ್ಸ್ನ ಎಲ್ಲಿ ಕೊಡ್ತಾರಂದರೆ ಅಂಗನವಾಡಿಯಲ್ಲೇ ಕೊಡ್ತಾರೆ. ನೆಕ್ಸ್ಟ್ ನೋಡಿರಿ, ಪ್ರತಿಯೊಂದು ತಾಲೂಕು ಆಸ್ಪತ್ರೆ ಮತ್ತು ಏನಪ್ಪ ಅಂದರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಬ್ಲಡ್ ಬ್ಯಾಂಕನ್ನು ಸ್ಥಾಪನೆ ಮಾಡೋದು. ಈಗಿದ್ದರೂ ಕೂಡ ಅಡಿಷ್ನಲಾಗಿ ನಾವೇನಪ್ಪ ಅಂದರೆ ಸ್ಥಾಪನೆ ಮಾಡೋದು. ಜೊತೆಗೆ ಏನು ಮಾಡೋದಂದರೆ ಅಲ್ಲಿ ಎಷ್ಟು ಬ್ಲಡ್ ಬೇಕಲ್ಲ ಅದನ್ನು ಏನು ಮಾಡೋದಂದರೆ ನಾವು ಸ್ಟಾಕ್ ಇಟ್ಕೊಳ್ಳೋದು. ಏನಾಗುತ್ತಂದರೆ ಕೆಲವೊಂದು ಟೈಮ್ ಎಮರ್ಜೆನ್ಸಿ ಇರುತ್ತೆ, ಬ್ಲಡ್ಡೇ ಇರೋಲ್ಲ. ಸೊ ಅದರಿಂದ ಏನಾಗುತ್ತಂದರೆ ಆ ಬ್ಲಡ್ ಲಾಸ್ ಆಗಿ ಪರ್ಸನ್ ಸಾಯುವಂಥ ಪರಿಸ್ಥಿತಿ ಕೂಡ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡೋದಂದರೆ ಪ್ರತಿ ತಾಲೂಕು ಆಸ್ಪತ್ರೆಯಲ್ಲಿ ಅಥವಾ ಪ್ರತಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸಲ್ಲಿ ಒಂದು ಸಣ್ಣ ಬ್ಲಡ್ ಬ್ಯಾಂಕನ್ನಾದರೂ ನಾವು ಸ್ಥಾಪಿಸೋದ್ರಿಂದ ಎಮರ್ಜೆನ್ಸಿಗೆ ನಮಗೇನಾದರೂ ರಕ್ತ ಬೇಕಾದರೆ ಅಲ್ಲಿಂದ ನಾವೇನು ಮಾಡ್ಬೋದಪ್ಪ ಅಂದರೆ ಸಪ್ಲೈ ಮಾಡಬಹುದು. ಸೊ ಇದೇನೆಂದರೆ ಅನೇಮಿಯಾ ಮುಕ್ತ ಭಾರತದಲ್ಲಿ ಯಾವ ಥರ ಸ್ಟಾರ್ಟ್ ಆಯಿತು, ಏನೇನು ಕಾರಣಗಳಿದೆ, ಮತ್ತು ಗೌರ್ಮೆಂಟ್ ಅಂದರೆ ಸರ್ಕಾರ ತೊಗೊಂಡಿಂಥ ಕ್ರಮಗಳೇನು ಅಂತ ಹೇಳಿದ್ದೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡೋಣ ಅಂದರೆ ಮತ್ತೊಂದು ಕರೆಂಟ್ ಅಫೇರ್ಸ್ ಟಾಪಿಕ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.